ಮಚ್ಚಾ ಶಾರ್ಟ್ ಫಿಲಂ ತೆಗಿತೀನಿ ಅಂತಿದ್ದಿಲ್ಲ ಏನ್ ಮಾಡ್ದೆ ಮಚ್ಚಾ ಸ್ಕ್ರಿಪ್ಟ್ ಏನೋ ಆಲ್ಮೋಸ್ಟ್ ರೆಡಿ ಆಯ್ತು ಮಚ್ಚಾ ಕ್ಯಾರೆಕ್ಟರ್ಸ್ ಬೇಕು ಯಾರು ಮುಂದೇನೆ ಬರ್ತಿಲ್ಲ ಮಚ್ಚಾ ಸ್ಟೋರಿ ಹೇಳ ಕೇಳೋಣ ಸ್ಟೋರಿನಾ ಮಚ್ಚಾ ಹೌದು ಮಚ್ಚಾ ಹೌದು ಟೈಟ್ಲ್ ಏನೋ ಮಚ್ಚಾ ಟೈಟ್ಲ್ ಮಚ್ಚಾ 4G ಜನರೇಷನ್ ಏನ್ ಮಚ್ಚಾ ಟೈಟ್ಲ್ ಡಿಫರೆಂಟ್ ಆಗೈತೆ ಏನ್ದ್ರ ಬಗ್ಗೆ ಸ್ಟೋರಿ ಅದಾ ಟೆಕ್ನಾಲಜಿಯಿಂದ ಈಗಿನ ಜನರೇಷನ್ ಹೇಗೆ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ಮಚ್ಚಾ ಹೌದಾ ಸ್ಟೋರಿ ಹೇಳು ಒಂದ್ಸಲ ಅಲ್ಲಿ ನೋಡು ಟೀಮ್ ಮ್ಯಾಚ್ ಲೆಟ್ಸ್ ಗೋ ನೋಡು ಮಚ್ಚಾ ಇನ್ನೂ ಸರಿಯಾಗಿ ಮಾತು ಕೂಡ ಆಡಕ್ಕೆ ಬರ್ದಿರೋ ಮಗು ಪಬ್ಜಿ ಆಡ್ತಾ ಇದೆ ನಾವು ಆ ವಯಸ್ಸಿನಲ್ಲಿದ್ದಾಗ ಹೆಂಗಿರೋದು ಅಲ್ವಾ ಮಚ್ಚಾ ಆ ಗೋಳಿ ಆಟ ಮರ್ಕೋತಿ ಆಟ ಜಿಲ್ಲಿ ಡ್ಯಾಂಡ್ಲು ಟೈರು ಇದೆಲ್ಲ ಒಂದು ಸಿಯಾದ ನೆನಪು ಅಲ್ವಾ ಹೌದು ಮಚ್ಚಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮತ್ತೆ ಹಂಗೆ ಇರಬಾರ್ದಿತ್ತ ಅನ್ಸುತ್ತೆ ಕಳೆದ ದಿನಗಳೇ ಅಷ್ಟು ಮಚ್ಚಾ ಅದಕ್ಕೆ ದೊಡ್ಡವ್ರು ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ ಅದು ಕರೆಕ್ಟೇ ಮತ್ತೆ ಆ ದಿನಗಳು ಹೆಂಗಿರೋದು ಅಂತ ಸ್ವಲ್ಪ ನೆನಪು ಮಾಡ್ಕೊ ಸರಿ ಮುಂದೆ ಕಂಟಿನ್ಯೂ ಮಾಡು ಸ್ಟೋರಿನ ಸರಿ ಸರಿ ಕೇಳು ಒಮ್ಮೆ ಮೂರು ಜನ ಸ್ನೇಹಿತರು ಇದ್ರು ಸ್ನೇಹಿತರ ಸರಿ ಮುಂದೆ ನೀನೇ ನೋಡ್ಬಿಡು ಮಚ್ಚ Oh,
ಅಬ್ಬಾ ಏನ್ ಅನ್ಯನ್ವಾಗಿದ್ದಾರೆ ಮಚ್ಚ ಇವರು. ಅಲ್ಲ ನೋ ದಡ್ಡ, ಅದು ಸ್ಮಾರ್ಟ್ ಫೋನ್ ಬರೋದಕ್ಕಿಂತ ಮುಂಚೆನು. ಹೌದಾ? ಮತ್ತೆ ಇವಾಗ ಹೆಂಗಿದ್ದಾರೆ ಮಚ್ಚ? ಇವಾಗ ನೀನೇ ನೋಡು. ಹಲೋ ಹಲೋ, ಹೇಳಿ ಮಗ. ಮಗ ಏನು ಮಾಡ್ತಾ ಇದೀಯ? ಏನು ಇಲ್ಲ ಮಗ, ಹಿಂಗೆ ಸುಮ್ಮನೆ ಪಬ್ಜಿ ಆಡ್ತಾ ಇದ್ದೀನಿ. ಏನು ಮ್ಯಾಟ್ರು? ಏನಿಲ್ಲ ಮಗ, ಅದು ನಾವು ಮೂವರು ಒಟ್ಟಾಗಿ ಸೇರಿ ಜಾಸ್ತಿ ದಿನ ಆಯ್ತಲ್ಲ, ಅದಕ್ಕೆ ಮತ್ತೆ ಮೀಟ್ ಆಗೋಣ ಅಂತ. ಮಗ ನಾನು ಇವಾಗ ಬಿಜಿ ಅಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ ಇರೋ. ಸರಿ ಬಿಡು ಮಗ, ಇವನಿಗೆ ಬರೀ ಏನು ಕೆಲಸನೇ ಇಲ್ಲಲ್ಲಪ್ಪ. ಇನ್ನೊಬ್ಬನಿಗಾದರೂ ಕಾಲ್ ಮಾಡಿ ನೋಡೋಣ. ಹಲೋ ಹೇಳು ಮಗ. ಏನು ಮಗ, ನೀನಾದರೂ ಫ್ರೀ ಇದೆಯಾ ಇಲ್ಲ ಬಿಸಿನಾ? ಮೊದಲು ಮ್ಯಾಟ್ರ್ ಹೇಳಪ್ಪ, ನಾವು ಮೂವರು ಮತ್ತೆ ಒಂದ್ಸರಿ ಭೇಟಿ ಆಗೋಣ ಅಂತ ಕಾಲ್ ಮಾಡಿದೆ. ಏನೋ, ಮತ್ತೆ ಭೇಟಿ ಆಗೋದಾ? ಹಾಂ ಹೌದು. ಮೊದಲು ಏನಂತ ಹೇಳ್ದ? ಸಾರು ಪಬ್ಜಿ ಆಡೋದ್ರಲ್ಲಿ ಬಿಸಿ ಅಂತ. ಏನೋ ಪಬ್ಜಿನಾ? ಹೌದಪ್ಪ. ಏನು ನೀನು ಬಿಸಿನಾ? ಹೌದು ಮಗ, ನಂಡು ವೀಕ್ ತಾನೇ ಮೆಸೇಜ್ ಮಾಡಿದ್ಲು, ಬೇರೆ ಯಾವುದಾದ್ರೂ ದಿನ ಭೇಟಿ ಆಗೋಣ, ಸದ್ಯಕ್ಕೆ ಇವಾಗ ನಾನು ಬಿಟ್ಬಿಡು. ಸರಿ ಹೋದ್ರಿ ಬ್ರೂನು. ಈ ಮೊಬೈಲ್ ಬರೋದಕ್ಕಿಂತ ಮುಂಚೆ ಹೆಂಗಿದ್ರೆ ನಾವು ಮೂವರು, ಈ ಮೊಬೈಲ್ ಬಂತು ನಮ್ಮ ಸ್ನೇಹ ಹಾಳಾಗೋಯ್ತು. ಏನು ಮಚ್ಚ ಇದು? ಎಲ್ಲ ಟೆಕ್ನಾಲಜಿ ಮಮ್ಮಿ ಮಚ್ಚ. ಟೆಕ್ನಾಲಜಿ ಬಂದಷ್ಟು ಮನುಷ್ಯರು ಹತ್ರ ಆಗ್ಬೇಕಲ್ಲ ಮಚ್ಚ, ಆದ್ರೆ ಇದೇನು ಎಲ್ಲ ದೂರ ಆಗ್ತಿದ್ರೆ? ನನಗೂ ಅದೇ ಅರ್ಥ ಆಗ್ತಿಲ್ಲ ಮಚ್ಚ. ಟೆಕ್ನಾಲಜಿ ಬರೋದಕ್ಕಿಂತ ಮೊದಲು ಮದುವೆ ಕರಿಬೇಕಾದ್ರೆ ಮನೆ ಮನೆ ಹತ್ರ ಹೋಗಿ ಕರೀತಿದ್ರು, ಆದ್ರೆ ಈಗ ವಾಟ್ಸಪ್ ಅಲ್ಲಿ ವೆಡ್ಡಿಂಗ್ ಕಾರ್ಡ್ ನ ಕಳಿಸ್ಬಿಟ್ಟು ಮದುವೆ ಇನ್ವೈಟ್ ಮಾಡ್ತಾರೆ ಮಚ್ಚ. ಹಿಂಗೆ ಆಗೋದ್ರೆ ಮುಂದಿನ ಪೀಳಿಗೆಯ ಗತಿ ಏನು ಮಚ್ಚ? ಅಯ್ಯೋ, ಮುಂದಿನ ಪೀಳಿಗೆ ಬಗ್ಗೆ ಮಾತ್ರ ನಾನೇನು ಕೇಳಬೇಡ ಮಚ್ಚ. ಈ ಜನರೇಷನ್ನೇ ಹಿಂಗಿರುವಾಗ ಇನ್ನು ಮುಂದಿನ ಜನರೇಷನ್ಗೆ ಟೆಕ್ನಾಲಜಿನೇ ಎಲ್ಲ. ನಿಜವಾಗ್ಲೂ ಹಿಂಗಾದ್ರೆ ನಮ್ಮ ದೇಶದ ಭವಿಷ್ಯ ಗೋವಿಂದ. ಇವಾಗಲೇ ನಮ್ಮ ದೇಶ ಭಾಷೆ ಬಗ್ಗೆ ರೆಸ್ಪೆಕ್ಟ್ ಇಲ್ಲ ಮಚ್ಚ ಜನರಲ್ಲಿ, ಇನ್ನು ಮುಂದಿನ ಜನ್ರೇಷನ್ಗಂತೂ ಕೇಳಲೇಬೇಡ. ಅದು ಹೆಂಗೆ ಹೇಳ್ತೀಯ ಮಚ್ಚ ನೀನು? ಇದರಲ್ಲಿ ಹೇಳೋದೇನಿದೆ ಮಚ್ಚ, ಇರೋ ಬರೋ ನೆಟ್ವರ್ಕ್ನೆಲ್ಲ ತಂದಾಕಿ ಅರ್ಧಕ್ಕರ್ಧ ಪಕ್ಷಿ ಸಂಕುಲನೇ ನಾಶ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಆದರೆ ಲೈಫ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ ಮಚ್ಚ, ಆಗ ಒಂದು ದೇಶನಲ್ಲ ಒಂದು ಊರನ್ನೂ ಸಹ ಡೆವಲಪ್ ಮಾಡೋಕ್ಕಾಗಲ್ಲ. ಇನ್ನು ಭಾಷೆ ಅಂತೀಯಾ, ನೀನು ಹೇಳು, ಕರ್ನಾಟಕದ 7 ಕೋಟಿ ಕನ್ನಡಿಗರಲ್ಲಿ ನಮ್ಮ ಭಾಷೆ ಅಂತ ಯಾರ್ಯಾರು ಓಡಾಡ್ತಾರೆ? ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಎಲ್ಲರೂ ಕನ್ನಡಿಗರೇ, ಇನ್ನು ಮಿಕ್ಕಿದ ದಿನ ಬರೀ ಇಂಗ್ಲೀಷು. ಸರಿಯಾಗಿ ಹೇಳ್ದೆ ಮಚ್ಚ. ನಾನು ಜನರಲ್ಲಿ ಹೇಳೋದು ಒಂದೇ ಒಂದು, ನೀವು ನಿಜವಾಗಿ ಕನ್ನಡಿಗರಾಗಿದ್ದರೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಹೇಳ್ದಂಗೆ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ಕನ್ನಡವಾಗಿರೋ ಈ ವಾಕ್ಯವನ್ನು ಪಾಲಿಸಲೇಬೇಕು. ಹೌದು ಮಚ್ಚ, ನಾವು ಕನ್ನಡನ ಬೆಳೆಸಿಲ್ಲ ಅಂದ್ರೂ ಪರವಾಗಿಲ್ಲ, ಸಾಯಿಸೋದು ಬೇಡ. ಜೈ ಕರ್ನಾಟಕ ಮಾತೆ.